Welcome back to Micromax SIIMA, powered by Asma.com and Havels. ಜಿಂಕೆಯ ಸೊಂಟ ಬಳುಕು ಸೊಂಟ ಇಟ್ಕೊಂಡಿರೋ ಯಾರು ಯಾರು ಶ್ರೇಯಾ ಶರಣ್ ಸೊ ಪ್ಲೀಸ್ ವೆಲ್ಕಮ್ ಶ್ರೇಯಾ ಶರಣ್ ಆನ್ ಸ್ಟೇಜ್ ಪ್ಲೀಸ್ ಎಲ್ಲ 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 ಎ
ಸಿದ್ರೆ ಹುಲಿ ಇಲ್ಲಾಂದ್ರೆ ಇಲಿ, ಇದು ನಮ್ಮ ಅವಾರ್ಡ್ನ ಸುಮ್ಮ ಸುಮ್ಮನೆ ಕೊಡ್ತಾ ಇಲ್ಲ, ಇದು ನಿಮ್ಮ ಚಾಯ್ಸ್, ನಿಮ್ಮ ಆಯ್ಕೆ, ನಿಮ್ಮ ಕಲಾವಿದರಿಗೆ ನೀವೇ ಕೊಡ್ತಾ ಇರೋಂತ ಅವಾರ್ಡ್. ಚಾಯ್ಸ್ ಇದ್ರೆ ಹುಲಿ ಇಲ್ಲಾಂದ್ರೆ ಇಲಿ ಇಲಿ. ಮೈಕ್ರೋಮ್ಯಾಕ್ಸ್ ಸೈಮಾ ಬೆಸ್ಟ್ ಎವಿಡೆಂಟ್ ಆಕ್ಟ್ರೆಸ್. ಯಜ್ಞ ಅವರೇ, ನಿಮ್ಮ ಮೊದಲ ಅನುಭವ ಹೇಗಿತ್ತು? ನೀವು ಕಾಶಿನಾಥ್ ಸರ್ದು ಫಿಲ್ಮ್ ಬಗ್ಗೆ ಮಾತಾಡ್ತಿದ್ದೀರಾ? ನಾ ಕಾಶಿನಾಥ್ ಸರ್ ಸಿನಿಮಾ ಅನುಭವ ಬಗ್ಗೆ ಕೇಳ್ತಾ ಇಲ್ಲ, ನಿಮ್ಮ ಮೊದಲ ಸಿನಿಮಾ ಕ್ಯಾಮರಾ ಮುಂದೆ ನಿಂತ್ಕೊಂಡ್ರಲ್ಲ, ಆ ಅನುಭವ ಹೇಗಿತ್ತು ಅಂತ ಕೇಳ್ತಾ ಇದ್ದೀನಿ. ಐ ವಾಸ್ ವೆರಿ ಎಕ್ಸೈಟೆಡ್. ಓಕೆ, ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡ್ತಿದ್ದೆ, ನರ್ವಸ್ನೆಸ್ ಏನು ಇರಲಿಲ್ಲ, ಕ್ಯಾಮ್ರಾ ಆಂಗಲ್ ಬಗ್ಗೆ ಏನು ಗೊತ್ತಿರಲಿಲ್ಲ, ಆದ್ರೆ ಒಂದು ಕ್ಯಾರೆಕ್ಟರ್ ಪೋರ್ಟ್ರೇಟ್ ಮಾಡಕ್ ಸಿಗತ್ತೆ ಅಂತ ತುಂಬಾ ಎಕ್ಸೈಟೆಡ್ ಆಗಿದೆ. ಸೊ ಈಗ ಕ್ಯಾಮ್ರಾ ಆಂಗಲ್ ಎಲ್ಲ ತಿಳ್ಕೊಂಡು ಡೈರೆಕ್ಟರ್ ಆಗ್ಬೇಕು ಅಂತ ಹೊರಟಿದ್ದೀರಾ? ಇಲ್ಲ ಸರ್, ಸದ್ಯದಲ್ಲಿ ನಾನು ಸದ್ಯಕ್ಕೆ ಆಕ್ಟ್ರೆಸ್ ಆಗಿ ತುಂಬಾ ಖುಷಿಯಾಗಿದ್ದೀನಿ. ವೆರಿ ಗುಡ್. ಈಗ ಏನ ಮಾಡಿದ್ದು? ಈಗ ಬೆಸ್ಟ್ ಡೆಬ್ಯುಟೆಂಟ್ ಆಕ್ಟ್ರೆಸ್ ಅವಾರ್ಡ್, ಈ ಅವಾರ್ಡ್ ನ ಕೊಡೋದಕ್ಕೆ ಬರ್ತಾ ಇದ್ದಾರೆ ಆಫ್ತಾಬ್ ಶಿವದಾಸಾನಿ ಮತ್ತು ಮಿಸ್ ಬೃಂದಾ ಪ್ರಸಾದ್, ಚೇರ್ಪರ್ಸನ್ ಸೈಮಾ. ಕ್ಯಾನ್ ವಿ ಹ್ಯಾವ್ ದ ನಾಮಿನೇಷನ್ಸ್ ಪ್ಲೀಸ್? ಮೈಕ್ರೋಮ್ಯಾಕ್ಸ್ ಸೈಮಾ ಉತ್ತಮ ಹೊಸ ನಾಯಕಿ, ಅಖಿಲ ಕಿಶೋರ್ ಪದೇ ಪದೇ. ಪಾರ್ವತಿ ನಾಯರ್ ಸ್ಟೋರಿ ಕಥೆ. ಈಗ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ನಿಮ್ಮಿಂದ ಈ ಸಮಾಜಕ್ಕೆ ಒಳ್ಳೇದಾಗುತ್ತೆ ಅನ್ನೋದಾದ್ರೆ ಅದು. ಶ್ರುತಿ ಹರಿಹರನ್ ಲೂಸಿಯಾ. ಓಕೆ, ಏನ್ ಕೆಲಸ ಮಾಡ್ತೀರಾ ನೀವು? ಕತ್ಲಲ್ಲಿ ಕಳೆದೋಗಿರೋ ಜನಕ್ಕೆ ಕರ್ಕೊಂಡೋಗ್ಬಿಟ್ಟು ಬೆಳಕ್ಬಿಟ್ಟು ಸರಿಯಾದ ಜಾಗದಲ್ಲಿ ಕೂಡಿಸ್ತೀನಿ. ಹಂಗಂದ್ರೆ ಅದು ಟಾಕಿಸ್ ಅಲ್ಲಿ. ಪಾವನ ಗೊಂಬೆಗಳ ಲವ್ ಮುಚ್ಚಿಬಿಟ್ಟಿರೋರು. ಇಂತ ಮದ್ಗೇನ್ ಕಮ್ಮಿ ಇಲ್ಲ, ಚೆನ್ನಾಗಿ ಹೇಳ್ತೀಯ. ರಚಿತಾ ರಾಮ್ ಬುಲ್ಬುಲ್.
The best debut and actress Kannada goes to Parvati Nair for the story Kathe. Thank you, SIIMA, for this award. I like to thank my director and my whole team for casting me in the film. I like to thank my family for all the support. And it's a privilege getting this award in front of all the dignitaries and all the actors I've, you know, looked upon when I grew up. Thank you all, and I like to dedicate this award to my parents and my brother, because of whom I'm here today. Thank you. Micromax SIIMA, best debutant actor in Kannada. And the nominations, please. Micromax SIIMA Uttama Hosanayaka Arun Gombegala Love Nanigen Barbardun Tenilla Arthamarko Dhananjaya Director Special Da Nim Nirdhara Sariyagide Niranjan Shetty Case Number 18/9 Oh Idnada Idiyakla Nela Nodkondu Nintiye Adu ಶಂಕರ್ ಆರ್ಯನ್ ಚಿತ್ರಮಂದಿರದಲ್ಲಿ ನನಗೆ ದುಡ್ಡು ಬೇಕು ಕೊಡ್ಲ ಬೈರ ಮಾತಾಡ್ಗಾಡಿ ಕೆಲಸ ಇಲ್ಲದೆ ಸುಮ್ಕೆ ಕೂತೈತೆ ಕೃಷ್ಣ ಮದರಂಗಿ ಈ ಅವಾರ್ಡ್ ಕೊಡೋದಕ್ಕೆ ಬರ್ತಾ ಇದ್ದಾರೆ ಮನೋಜ್ ತಿವಾರಿ ಹಾಗೂ ಪ್ರಣೀತಾ ಸುಭಾಷ್ Best debutant actor Kannada goes to Dhananjay. Dhananjay avare, first time SIIMA award thonta idira. Inta ondu doddu stage mele nimme entry. ನಿಮಗೇನು ಅನಿಸ್ತಾ ಇದೆ ಎಲ್ರಿಗೂ ನಮಸ್ಕಾರ ಪ್ಯೂರಿಟಿ ಪೇಷನ್ಸ್ ಆ್ಯಂಡ್ ಪರ್ಸವರೆನ್ಸ್ ದಟ್ಸ್ ವಾಟ್ ಐ ಬಿಲೀವ್ ಇನ್ ಆ್ಯಂಡ್ ಇಟ್ ವರ್ಕ್ಸ್ ನನ್ನ ಮೊದಲನೇ ಪ್ರಶಸ್ತಿ ಈ ಪ್ರಶಸ್ತಿಯನ್ನು ನನ್ನ ಚಿತ್ರರಂಗಕ್ಕೆ ಕರೆತಂದಂತಹ ನನ್ನ ಗುರುಗಳಾದ ಗುರುಪ್ರಸಾದ್ ಅವರಿಗೆ ನಿರ್ಮಾಪಕರಾದ ಗೋವಿಂದ ಅವ್ರಿಗೆ ಮತ್ತು ನನ್ನ ಇಡೀ ಡೈರೆಕ್ಟರ್ ಸ್ಪೆಷಲ್ ಚಿತ್ರತಂಡಕ್ಕೆ ನನ್ನ ರಂಗಭೂಮಿಯ ಗುರುಗಳಾದ ಮಹಿಮ್ ರಮೇಶ್ ಅವ್ರಿಗೆ ನನ್ನ ತಂದೆ ತಾಯಿ ನನ್ನ ಅಣ್ಣ ಮತ್ತು ನನ್ನ ಕುಟುಂಬ ವರ್ಗ ನನ್ನ ಕೈ ಹಿಡಿದು ನಡೆಸಿದಂಥ ನನ್ನ ಗೆಳೆಯ ಗೆಳತಿಯರು ಎಲ್ಲದಕ್ಕಿಂತ ಹೆಚ್ಚಾಗಿ ಮೊದಲನೆಯ ಸಿನಿಮಾದಲ್ಲೇ ನಾನು ಅಭಿನಯವನ್ನು ಒಪ್ಪಿಕೊಂಡು ಆರಿಸಿದಂಥ ನನ್ನ ಕನ್ನಡದ ಜನತೆ ಮತ್ತು ಒಳ್ಳೆಯ ಅವಕಾಶಗಳನ್ನ ಕೊಟ್ಟು ಪೋಷಿಸ್ತಾ ಇರುವಂತಹ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಈ ಪ್ರಶಸ್ತಿಯನ್ನು ಅರ್ಪಿಸೋಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಮಲೇಷ್ಯಾ ಇಲ್ಲಿ ಯಾರೋ ತುಂಬಾ 24 carats ಮೈಲ್ ಮಿದುಕ್ತಾ ಇದೆ ಇಲ್ಲಿ ಯಾರು ಅಂತಂದ್ರೆ ನಮ್ಮೆಲ್ಲರ ನೆಚ್ಚಿನ ನಾಯಕ ನಟ ಡೆಬ್ಯೂಟಂಟ್ ಆಕ್ಟರ್ ಧನಂಜಯ್ ಅವರು ಇವ್ರ ಖುಷಿ ನನಗೆ ಪಾಸ್ ಆಗ್ತಾ ಇದೆ ನಮ್ಮೂರು ಹುಡುಗ ನಮ್ಮನೆ ಹತ್ರ ಇರೋ ಹುಡುಗ ಡೆಬ್ಯೂಟಂಟ್ ಆಕ್ಟರ್ ಸೈವಾಲಿ ಇಂಟರ್ನ್ಯಾಷನಲ್ ಅವಾರ್ಡ್ ತಗೊಂಡಿದ್ದಾರೆ ಹೇಗೆ ಅನಿಸ್ತಾ ಇದೆ ತುಂಬ ಖುಷಿ ಆಗ್ತಾ ಇದೆ ಮಾತೆ ಬರ್ತಿಲ್ಲ ಹೌದು ಮೊದಲನೇ ಪ್ರಶಸ್ತಿ ಅಲ್ಲ ಸೊ ಎಲ್ಲದೂ ಮೊದಲನೇ ಅನುಭವ ತುಂಬ ಖುಷಿ ಆಗ್ತಾ ಇದೆ ಆ್ಯಂಡ್ ಡೆಫಿನೆಟ್ಲಿ ಮೊದಲನೇ ಪ್ರಶಸ್ತಿ ಅಂದಿದ ತಕ್ಷಣ ಆ ಒಂದು ಸ್ಟ್ರಗಲ್ ಆಗಿರಬಹುದು ಆ ಒಂದು ಹಾರ್ಡ್ ವರ್ಕ್ ಆಗಿರಬಹುದು ಆ ಒಂದು ಪರಿಶ್ರಮ ಖಂಡಿತವಾಗ್ಲೂ ನಮ್ಗೆಲ್ರಿಗೂ ನೆನಪಿಗೆ ಬಂದೇ ಬರುತ್ತೆ ಅವಾರ್ಡ್ನ ತಗೊಳ್ಬೇಕಾದ್ರೆ ಈ ಒಂದು ಮೊಮೆಂಟಲ್ಲಿ ನೀವು ಯಾರನ್ನಾದರೂ ನೆನೆಸ್ಕೊಳ್ಬೇಕು ಅಂತಂದರೆ ಯಾರಿರ್ತಾರೆ ಈ ಪ್ರಶಸ್ತಿನ ತುಂಬ ಜನಕ್ಕೆ ನಾನು ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ನನ್ನನ್ನು ಚಿತ್ರರಂಗಕ್ಕೆ ಪರಿಚಯಿಸಿದಂತಹ ನನ್ನ ಗುರುಗಳಾದ ಗುರುಪ್ರಸಾದ್ ಅವ್ರಿಗೆ ಒಬ್ಬ ಹೊಸಬನ ಮೇಲೆ ದುಡಕ ತುಂಬ ಕಷ್ಟ ಅದಕ್ಕೆ ಆ ಸಿನಿಮಾನ ನಿರ್ಮಾಣ ಮಾಡಿದಂತಹ ಗೋವಿಂದ್ ಅವ್ರಿಗೆ ಮತ್ತು ನಮ್ಮ ಸಿನಿಮಾದ ಸಿನಿಮಾಟೋಗ್ರಫರ್ ಮಹೇಂದ್ರ ಸಿಂಗ್ ಅವ್ರಿಗೆ ಮತ್ತು ನನ್ನ ಅನೂಪ್ ಸೀಳಿ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಇಡೀ ಡೈರೆಕ್ಟರ್ ಸ್ಪೆಷಲ್ ಚಿತ್ರತಂಡಕ್ಕೆ ಈ ಪ್ರಶಸ್ತಿನ ಅರ್ಪಿಸೋಕೆ ಇಷ್ಟಪಡ್ತೀನಿ ನೌ ದಿ ಅವಾರ್ಡ್ ಫಾರ್ ಬೆಸ್ಟ್ ಡೆಬ್ಯೂ ಮೇಲ್ ಆಕ್ಟರ್ ಇನ್ ತಮಿಳ್ ದ ಬೆಸ್ಟ್ ಡೆಬ್ಯೂಟಾಂಟ್ ಆಕ್ಟರ್ ತಮಿಳ್ ಗೋಸ್ ಟು ಗೌತಮ್ ಕಾರ್ತಿಕ್ ಫಾರ್ ಕಡಲ್ On behalf of Gautam Karthik, his father is going to receive the award. Manoj Tiwari sir, one day line aadabodalla
ಕಿ ಜಹಾ ಗಂಗಾ ಜಮುನಾ ಕೃಷ್ಣ ಯೋರಿ ಕಾವೇರಿ ಗಾತಿ ಜಾಯೆ ಕಾವೇರಿ ಗಾತಿ ಜಾಯೆ ಜಹಾ ಉತ್ತರ ದಕ್ಷಿಣ ಪೂರಬ ಪಶ್ಚಿಮ ತಕ್ ಅಮೃತ ಬರಸಾಯೆ ಹೋ ಅಮೃತ ಬರಸಾಯೆ ಜಹಾ ರಾಗ ರಂಗ ಯೋರ್ ಉತ್ಸವ ಕಾ ನಿತ್ ನಿತ್ ಲಗತಾ ಹೇ ಫೇರಾ ವೋ ಭಾರತ ದೇಶ ಹೇ ಮೇರಾ ವೋ ಭಾರತ ದೇಶ ಹೇ ಮೇರಾ. ನೌ ಬೆಸ್ಟ್ ಡೆಬ್ಯುಟೆಂಟ್ ಆಕ್ಟರ್ ಮೇಲ್ ಫಾರ್ ಮಲಯಾಳಂ ಆ್ಯಂಡ್ ಟು ಪ್ರೆಸೆಂಟ್ ದಿಸ್ ಅವಾರ್ಡ್ ಐ ವೆಲ್ಕಮ್ ಹುಮಾ ಕುರೇಶಿ ಆ್ಯಂಡ್ ಮಿಸ್ಟರ್ ಟೋನಿ ನಾಗಮಯ್ಯ, ಜನರಲ್ ಮ್ಯಾನೇಜರ್ ಮಲೇಷ್ಯಾ ಮೇಜರ್ ಇವೆಂಟ್ಸ್, ಡಿವಿಷನ್ ಆಫ್ ಮಲೇಷ್ಯಾ ಕನ್ವೆನ್ಷನ್ ಆ್ಯಂಡ್ ಎಕ್ಸಿಬಿಷನ್ ಬ್ಯೂರೋ. Best debutant actor Malayalam goes to Krish J. Sutter. Ladies and gentlemen. Now the best debut actor male for Telugu. Best debutant actor Telugu goes to Raj Tarun Uyala Jampala. Micromax SIIMA, best debutant producer. Yes. Iga cinema making est kashta ante ellarigu gottu. ಸಿನಿಮಾ ಮಾಡೋದು ಎಷ್ಟು ಕಷ್ಟ ಅಂತಲೂ ಗೊತ್ತು. ಆದರೂ ಕೂಡ ಹೊಸ ಹೊಸ ಪ್ರೊಡ್ಯೂಸರ್ಗಳು ನಮ್ಮ ಇಂಡಸ್ಟ್ರಿಗೆ ಬರ್ತಾನೇ ಇದ್ದಾರೆ, ಹೊಸ ಹೊಸ ಥರದ ಸಿನಿಮಾಗಳನ್ನ ತೆಗಿತಾ ಇದ್ದಾರೆ, ಜನರಿಗೆ ಎಂಟರ್ಟೈನ್ಮೆಂಟ್ನ ಕೊಡ್ತಾನೇ ಇದ್ದಾರೆ. ಸೊ ಇಂಥ ಹೊಸ ಪ್ರೊಡ್ಯೂಸರ್ಸ್ಗೆ ಅವಾರ್ಡ್ನ ಕೊಡ್ತಾ ಇದ್ದೀವಿ. ಈ ಅವಾರ್ಡ್ನ ಕೊಡೋದಕ್ಕೆ ಬರ್ತಾ ಇದ್ದಾರೆ ಡೈರೆಕ್ಟರ್ ಆ್ಯಂಡ್ ಪ್ರೊಡ್ಯೂಸರ್ ಲಿಂಗುಸ್ವಾಮಿ ಹಾಗೂ ಶ್ರೇಯಾ ಸರನ್. The nominations, please. Micromax SIIMA Uttama Hosa Nirmapaka Hemant Suvin Cinemas Simple Agond Love Story. Odo ganva risk yake auto dalle hogona khush innen matte tangi oble irodu Vijay Duniya Takis Jayamma Namaga ಆರ್ ಚಂದ್ರು ಚಂದ್ರು ಫಿಲ್ಮ್ಸ್ ಚಾರ್ಮಿನಾರ್ ಕೃಷ್ಣ ಚೈತನ್ಯ ಸ್ವರ್ಣಲತಾ ಪ್ರೊಡಕ್ಷನ್ಸ್ 6-5=2 ನಮ್ಮ ಕಣ್ಣೆದುರುಗೆ ಈ ಬಾಕ್ಸ್ನ ಜಸ್ಟ್ ಹೀಗೆ ಬೀಳಿಸ್ಲಿ ನೋಡೋಣ ಏನ್ ನವಿ ನೀನು ವಿಶ್ವ ಕಾರ್ಯಪ್ಪ ಸ್ಯಾನ್ಸಿಟಿ ಫಿಲ್ಮ್ಸ್ ಆಟೋ ರಾಜ ಅಯ್ಯೋ ವಿಶಾಲಮ್ಮನ ಮೊಮ್ಮಗಳು ರಾಧನ್ ಮೇಲೆ ದುರ್ಗಮ್ಮ ಬಂದ್ಬಿಟ್ಟವಳೆ ದ ಬೆಸ್ಟ್ ಡೆಬ್ಯುಟೆಂಟ್ ಪ್ರೊಡ್ಯೂಸರ್ ಕನ್ನಡ ಗೋಸ್ ಟು ಹೇಮಂತ್ ಫಾರ್ ಸುವಿಯನ್ ಸಿನಿಮಾಸ್ ಫಾರ್ ಆಗ್ ಅಂಡ್ ಯು ಲವ್ ಸ್ಟೋರಿ ಅಂತವ್ರೆ ನಿಮ್ಮ ಮೊದಲನೇ ಸಿನಿಮಾಗೆ ಅವಾರ್ಡ್ ತೊಗೊಂಡ್ಬಿಟ್ಟಿದ್ದೀರಾ, ಇದ್ರ ಬಗ್ಗೆ ಏನು ಹೇಳ್ತೀರಾ ಒಂದೆರಡು ಮಾತು? ಥ್ಯಾಂಕ್ ಯು ಸೋ ಮಚ್ ಸೈಮಾ, ಗುಡ್ ಈವ್ನಿಂಗ್ ಮಲೇಷ್ಯಾ, ಥ್ಯಾಂಕ್ಸ್ ಫಾರ್ ಲವ್ಸ್ ಟೀಮ್. ಐ ಆಮ್ ಫೀಲಿಂಗ್ ರಿಯಲಿ ಹ್ಯಾಪಿ, ಐ ಆಮ್ ಟೇಕಿಂಗ್ ದ ಫಸ್ಟ್ ಅವಾರ್ಡ್ ಫ್ರಂಟ್ ಆಫ್ ಮೈ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್, ಒನ್ ಆಫ್ ದ ಗ್ರೇಟ್ ಹ್ಯೂಮನ್ ಆಫ್ ಕನ್ನಡ ಇಂಡಸ್ಟ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಚಾಚಿದ್ರೆ ಹುಲಿ, ಇಲ್ಲಾಂದರೆ ಇಲಿ. ಇದು ನಾವು ಅವಾರ್ಡ್ನ ಸುಮ್ ಸುಮ್ಮನೆ ಕೊಡ್ತಾ ಇಲ್ಲ, ಇದು ನಿಮ್ಮ ಚಾಯ್ಸ್, ನಿಮ್ಮ ಆಯ್ಕೆ, ನಿಮ್ಮ ಕಲಾವಿದರಿಗೆ ನೀವೇ ಕೊಡ್ತಾರಂತ ಅವಾರ್ಡ್. ಚಾಯ್ಸ್ ಇದ್ರೆ ಹುಲಿ, ಇಲ್ಲಾಂದ್ರೆ ಇಲಿ. ಮೈಕ್ರೋಮ್ಯಾಕ್ಸ್ ಸೈಮಾ ಬೆಸ್ಟ್ ಡೆಬ್ಯುಟೆಂಟ್ ಡೈರೆಕ್ಟರ್.
ಮೊದಲನೇ ಪ್ರೀತಿ, ಮೊದಲನೇ ಜಾಬ್, ಮೊದಲನೇ ಸಂಬಳ, ಇದನ್ನ ಯಾವತ್ತೂ ಮರೆಯಕ್ಕಾಗಲ್ಲ. ಹೌದು, ಮೊದಲನೇ ಡೈರೆಕ್ಷನ್ ಮಾಡೋದು ಎಷ್ಟು ಕಷ್ಟ ಇದೆ. ಹೀರೋನ ಹಿಡಿಬೇಕು, ಪ್ರೊಡ್ಯೂಸರ್ನ ಹುಡುಕ್ಬೇಕು, ಹೀರೋಯಿನಿಂದ ಅಲಿಬೇಕು, ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ನ ಅಮುಕೋಬೇಕು, ಜನನ ಥಿಯೇಟ್ರ್ ಕರ್ಕೊಂಬರ್ಬೇಕು, ಅವ್ರಿಗೆ ಸಿನಿಮಾ ತೋರಿಸಿ ಅವ್ರನ್ನ ಮೆಚ್ಚಿಸ್ಬೇಕು, ದುಡ್ಡು ತೊಗೊಂಡೋಗಿ ಪ್ರೊಡ್ಯೂಸರ್ ಕೊಡಬೇಕು. ಇಷ್ಟು ಕಷ್ಟ ನಿರ್ದೇಶಕನಿಗಿದೆ, ಮೊದಲನೇ ನಿರ್ದೇಶಕನಿಗೆ. ಸೊ ಅಷ್ಟು ಕಷ್ಟಪಟ್ಟು ಒಳ್ಳೆ ಸಿನಿಮಾನ ತೆಗೆಯುವಂಥ ಮೊದಲನೇ ನಿರ್ದೇಶಕನಿಗೆ ಈ ಅವಾರ್ಡ್. ನಾಮಿನೇಷನ್ಸ್ ನೋಡೋಣವಾ? ಎಸ್, ನಾಮಿನಿ ಸಾರ್. ಮೈಕ್ರೋಮ್ಯಾಕ್ಸ್ ಸೈಮಾ ಉತ್ತಮ ಹೊಸ ನಿರ್ದೇಶಕ, ರವಿಕಿರಣ್ ವಿಕಾಸ್ ಜಯಮ್ಮನ ಮಗ. ಸುನೀಲ್ ಕುಮಾರ್, ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ. ಡಾಕ್ಟರ್ ಇತಿಹಾಸಿನಿ 199 ಖುಷಾಲ್. ನಂದಕಿಶೋರ್ ವಿಕ್ಟ್ರಿ. ದೇವರಾಣೆಗಳು ನೀವು ಈ ತರ ಮಾಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ ಸರ್. ಇದು ಜೋರಾಗಿ ಮಾತಾಡಕ್ ಹೋಗ್ಬೇಡ ಕಣೋ, ನನ್ನ ಹೆಂಡತಿ ಬೇರೆ ನನ್ನ ಬಿಟ್ಬಿಟ್ಟವಳ. ಬಿ ಎಂ ಗಿರಿರಾಜ್ ಜಟ್ಟ. ಹೊಡಿ ಹೊಡೆದು ನಿನ್ ಗಂಡಿಸ್ತಾನ ತೋರ್ಸು. ಕೆ ಎಸ್ ಅಶೋಕ್ 6-5=2. ಸರಿ, ಈಗ ಇವ್ರು ಹೇಳ್ದಾಗ ಇದನ್ನೆಲ್ಲ ದೇವನೋ ಭೂತನೋ ಪಿಚಾಚಿನೋ ಏನೋ ಒಂದು ಅದೇ ಇದನ್ನೆಲ್ಲ ಮಾಡ್ತದೆ ಅಂದಮೇಲೆ ನಮ್ಮ ಕಣ್ಣೆದುರುಗೆ ಈ ಬಾಕ್ಸ್ನ ಜಸ್ಟ್ ಹೀಗೆ ಬೀಳಿಸ್ತು. The best debutant director Kannada goes to Nandakishore for the film Victory. ಇಲ್ಲಿಗೆ ಬಂದಿರುವಂತಹ ಸಮಸ್ತ ಕಲಾಭಿಮಾನಿಗಳಿಗೆ ನನ್ನ ನಮಸ್ಕಾರಗಳು. ಮೊದಲನೇದಾಗಿ ಈ ಅವಾರ್ಡ್ ತೊಗೊತಾ ಇದ್ದೀನಿ, ತುಂಬ ಖುಷಿ ಆಗ್ತಾ ಇದೆ. ಈ ಅವಾರ್ಡ್ನ ನಮ್ಮ ತಂದೆಯಾದ ಸುದೀಪ್ ಅವರಿಗೆ, ನನ್ನ ತಮ್ಮ ತರುಣ್, ನನ್ನ ಗುರುಗಳಾದ ಸುದೀಪ್, ಎಮ್ ಎಸ್ ರಮೇಶ್ ಹಾಗೂ ಇಡೀ ಕನ್ನಡ ಇಂಡಸ್ಟ್ರಿಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಡೆಬ್ಯೂ ಡೈರೆಕ್ಟರಾಗಿ ವಿಕ್ಟ್ರಿಯ ನಂದ ಕಿಶೋರ್ ಅವರಿಗೆ ಅವಾರ್ಡ್ ಸಿಕ್ಕಿದೆ, ಹೇಗನ್ನಿಸ್ತಾ ಇದೆ ನಂದ ಕಿಶೋರ್ ಅವರೇ? ತುಂಬ ಖುಷಿ ಆಗ್ತಾ ಇದೆ. ಇದು ಈ ಅವಾರ್ಡು ನನ್ನ ಟೀಮ್, ನನ್ನ ತಮ್ಮ ತರುಣ, ನಮ್ಮ ಪ್ರೊಡ್ಯೂಸರ್ಸ್ ಇವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾಕೆಂದರೆ ವಿದೌಟ್ ದೆಮ್ ಇಟ್ ವುಡ್ ಹ್ಯಾವ್ ನಾಟ್ ಬಿನ್ ಪಾಸಿಬಲ್. ನನ್ನ ಗುರುಗಳಾದ ಸುದೀಪ್ ಅವರಾಗಿರ್ಬೋದು, ಎಮ್ ಎಸ್ ರಮೇಶ್ ಅವರಾಗಿರ್ಬೋದು, ಅವ್ರು ಕಲಿಸ್ಕೊಟ್ಟಿರೋವಂಥ ಕೆಲವು ವಿಷಯಗಳನ್ನು ಯೂಸ್ ಮಾಡಿದ್ದಕ್ಕೆ ಇವತ್ತು ಈ ಅವಾರ್ಡ್ಗೆ ಬಂದಿದೆ ಅಂತ. ನಂದಕಿಶೋರ್ ಅವರು ಇಷ್ಟೊಂದು ಸೀರಿಯಸ್ಸಾಗಿ ಮಾತಾಡ್ತಾ ಇದ್ದಾರೆ, ಆದರೆ ವಿಕ್ಟ್ರಿ ಅನ್ನೋವಂತಹ ಸಿನಿಮಾನ ಮಾಡಿ ಸೈಮಾ ಅಂತಹ ವೇದಿಕೆಯಲ್ಲಿ ರೆಕಗ್ನಿಷನ್ ಪಡ್ಕೊಂಡ್ರು ಕೂಡ ಏನೋ ಒಂಥರ ತುಂಬ ಸ್ಲೋ ಪೇಸಲ್ಲಿ ಮಾತಾಡ್ತಿದ್ದೀರಾ, ಯಾಕೆ ಅಂತ? ಇಲ್ಲ, ನಾನು ಯಾವಾಗಲೂ ಮಾತಾಡೋದು ಹೇಗೆ, ಕೆಲಸದಲ್ಲಿ ಚುರುಕುತನ ಇರಬೇಕು, ಬೇರೆ ಮಾತಲ್ಲ ಅಂತ. ಮತ್ತು ಮೋಸ್ಟ್ಲಿ ಇಮೋಷ್ನಲ್ ಆಗಿರ್ಬೇಕಲ್ವಾ? ಹಾಂ, ಯಾಕೆಂದರೆ ಇವತ್ತು ನಮ್ಮ ತಂದೆಯವ್ರು ಇದ್ದಿದ್ರೆ ತುಂಬ ಖುಷಿ ಪಟ್ಟರು, ಅವರು ನನ್ನ ಫಸ್ಟ್ ಅವಾರ್ಡ್. ಸೊ ಡೆಫಿನೆಟ್ ಆಗಿ ಅವ್ರು ಇದ್ದಿದ್ರೆ ಇನ್ನೂ ಖುಷಿ ಆಗ್ತಾ ಇತ್ತು. ನಮ್ಮ ತಾಯಿಯವರು, ನನ್ನ ಫ್ಯಾಮಿಲಿ, ಐ ಆಲ್ವೇಸ್ ಥ್ಯಾಂಕ್ ದೆಮ್ ಫಾರ್ ಸಪೋರ್ಟಿಂಗ್ ಮೀ. ಇದೇ ಥರ ಸಪೋರ್ಟ್ ಇರಲಿ, ಹಾಗೆ ಕನ್ನಡ ಜನತೆಗೆ ಥ್ಯಾಂಕ್ ಯು ಸೋ ಮಚ್ ವೋಟ್ ಮಾಡಿದ್ದಕ್ಕೆ. ಐ ಆಲ್ ಆಲ್ವೇಸ್ 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 ಬಿ ಗ್ರೇಟ್ಫುಲ್ ಟು ಯು. ಥ್ಯಾಂಕ್ ಯು. ಇನ್ನಷ್ಟು ಅವಾರ್ಡ್ಗಳು, ಇನ್ನಷ್ಟು ಒಳ್ಳೆ ಒಳ್ಳೆ ಸಿನಿಮಾಗಳು ಕನ್ನಡಕ್ಕೋಸ್ಕರ ನಿಮ್ಮಿಂದ ಬರಲಿ, ಹಾಗೆ ಇನ್ನಷ್ಟು ಅವಾರ್ಡ್ಗಳು ಈ ಥರ ಬಾಚಿಕೊಳ್ತಾ ಇರಿ ಅಂತ ಹೇಳಿ ನಾವು ಕೂಡ ಆಶಿಸ್ತೀವಿ. ಅಧ್ಯಕ್ಷರ ಮೈಕ್ರೋಮ್ಯಾಕ್ಸ್ ಸೈಮಾ ಪವರ್ಡ್ ಬೈ ಆಸ್ಮಿ.com ಅಂಡ್ ಹ್ಯಾವೆಲ್ಸ್. ಲೆಟ್ಸ್ ಟೇಕ್ ಅ ಶಾರ್ಟ್ ಬ್ರೇಕ್. ಸಲಾಮತ್ ಪೆತಾಂಗ್. Pleasure to receive the award from Chiranjeevi sir and Sridevi madam. Love you all. They are my strength, they are my inspiration, they are everything to me.